ಹಂಸಿನಿ ನೀ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ನೀ ಹೀಗೆಲ್ಲ ಕೂತ್ಕೋಬಾರದು ನಾನು ನಿಂಗೆ ಹೇಳಿದ್ವಾ ನೀ ಎಷ್ಟಾದ್ರೂ ಅಮ್ಮ ನಾಲ್ಕು ಗೋಡೆ ಮಧ್ಯೆ ನಮ್ಮನ್ನ ನಾವು ಹೊಗಳ್ಕೊಳ್ಳೋದನ್ನ ಬಿಡು ನಾನು ಖುಷಿ ಪಟ್ರೆ ಏನು ಪ್ರಯೋಜನ ಅಲ್ಲಿ ಬೇರೆನೇ ನಡೀತಾ ಇದೆ ಏನು ನಡೀತಾ ಇದೆ ವಿಕ್ರಮ್ ನಾಟಕ ಮಾಡ್ತಿದ್ದಾನೆ ಇವತ್ತು ಖಾತ್ರಿ ಆಯ್ತು ಅತ್ತೆ ಮಾವ ಎಷ್ಟು ಹೇಳಿದ್ರೂನು ಅವನು ಒಪ್ಪಿಕೊತಾನೆ ಇಲ್ಲ ನಾನೇ ಕೇಳಿಸ್ಕೊಂಡಿದ್ದೀನಿ ನಮ್ಮ ಅವರೆಲ್ಲ ಮಾತಾಡ್ತಿದ್ದಿದ್ದು ವಿಕ್ರಮ್ ನನ್ನ ಮದುವೆ ಆಗಲ್ವಂತೆ ಯಾವ ಯೋಗ ಯಾವ ಜಾತಕ ಯಾವ ಗುರುಗಳನ್ನು ನಂಬಲ್ವಂತೆ ಅವನು ನಂಬೋದು ಬರಿ ಅವನ ಬುದ್ಧಿವಂತಿಕೆನ ಮಾತ್ರ ಅಂತೆ ಹಾಗಿದ್ ಮೇಲೆ ನಾನು ನನ್ನ ಬುದ್ಧಿವಂತಿಕೆನ ತೋರಿಸಬೇಕಲ್ವಾ ತೋರಿಸ್ತೀನಿ ನಿಂತ್ಕೋ ಹಂಸಿನಿ ನಿನ್ನ ಜಾತಕದ ಮಹತ್ವದ ಮೇಲೆ ನಿನಗೆ ನಂಬಿಕೆ ಇಲ್ಲ ಹಂಸಿನಿ ಅದಕ್ಕೆ ನಿನ್ನ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಓಡ್ತಾ ಇರೋದು ಈ ಮನೆಯವರಿಗೆ ವಿಕ್ರಮ್ ಹಠಕ್ಕಿಂತ ವಿಕ್ರಮ್ ಭವಿಷ್ಯ ತುಂಬಾ ಮುಖ್ಯ ನಮ್ಮ ಅಣ್ಣಾತ್ಕೆ ಗೊತ್ತಿದೆ ಜಾತಕದ ವಿಷಯದಲ್ಲಿ ವಿಕ್ರಮ್ ಹುಂಬ ಅಂತ ಅದಕ್ಕೆ ಏನೇ ಆದರೂ ಅವರು ಅವನನ್ನ ಬಿಡೋದಿಲ್ಲ ನೀ ನಂಬಿಕೆ ಇಡು ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಹತ್ರ ಇನ್ನೊಂದು ಅಸ್ತ್ರ ಇದೆ ಏನದು ವಿಕ್ರಮನ ಶತ್ರು ಗಾಯತ್ರಿ ದೇವಿ ಆ ಹಳೆ ಚಿತ್ರನಟಿ ಗಾಯತ್ರಿ ದೇವಿನಾ ಅವಳೆ ವಿಕ್ರಮನ ಬದ್ಧ ಶತ್ರು ಗಾಯತ್ರಿ ದೇವಿ ನೀನು ವಿಕ್ರಮನ ವಿರುದ್ಧ ಏನೇ ಹೇಳಿದ್ರು ಗಾಯತ್ರಿ ದೇವಿ ಬೆಂಬಲ ನಿನಗೆ ಸಿಗುತ್ತೆ ನೀನು ಅದನ್ನು ಉಪಯೋಗಿಸ್ಕೋಬಹುದು ವಿಕ್ರಮ್ಗೂ ಅವಳಿಗೂ ಏನು ಸಂಬಂಧ ಅದು ನಿನಗೆ ಬೇಡ ಇಷ್ಟನ್ನು ತಿಳ್ಕೋ ಸಾಕು गायत्री देवी ಏಯ್ ಯಾರು ನೀನು ನಾನ್ ಸರ್ ಪ್ರಕಾಶ ಏಯ್ ಹೇಳೋ ಮೇಲೆ ಇದರ ಮೇಲೆ ಹೇಳೋ ಮೇಲೆ ಬಿಡ್ರ ಹೇಳೋ ಮೇಲೆ ಏನಾದ್ರು ಬಿಡ್ರ ಹೇಳೋ ಮೇಲೆ ನೀವು ನನ್ನ ಜೊತೆ ಕೂತ್ ಮಾತಾಡ್ತೀನಿ ಅಂತ ಹೇಳೋವರೆಗೂ ನಾನು ನಿಮ್ಮ ಕಾಲ್ ಬಿಡಲ್ಲ ಸರ್ ಹೇಳೋ ಮೇಲೆ ಬಿಡ್ರ 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 ಹೇಳೋ ಮೇಲೆ ಹೇಳೋ ಮೇಲೆ ಯಾರೋ ನೀನು ಯಾಕೆ ನನ್ನ ಕಾಲ್ ಇಟ್ಕೊಂಡಿದ್ಯಾ ನಾನು ಪ್ರಕಾಶ ಸರ್ ನಾರಾಯಣಪಟ್ಟಣದಿಂದ ಬಂದಿದ್ದೀನಿ ಇನ್ಶೂರೆನ್ಸ್ ಏಜೆಂಟ್ ಸರ್ ಏನಾಗಬೇಕು ಇವ್ರ ಮುಂದೆ ಹೇಳೋಕಾಗಲ್ಲ ಸರ್ ಮೊದಲು ಈ ಕಿಂಕರಗಳನ್ನು ಕಳಿಸಿ ಹೇಳು ಮೇಘ್ನ ಮಧುರ ಎಲ್ಲ ಗೊತ್ತು ನನಗೆ ಚಿಕ್ಕಂದಿನಿಂದ ಜೊತೆಗೆ ಆಡಿ ಬೆಳೆದಿದ್ದೀವಿ ಮೇಘ್ನ ನನ್ನ ಕ್ಲಾಸ್ಮೇಂಟು ಮಧುರ ಚಿಕ್ಕವಳು ಒಂದೇ ಸ್ಕೂಲು ಅವಳಿಗೆ ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ
ಯಾಕಂದ್ರೆ ಅದು ಅವಳು ಪ್ರಿಯಕರನ್ನ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತದೆ ಈ ಮನೆಯಲ್ಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವರು ನನಗೆ ಹೇಳೇ ಇಲ್ಲ ಅವರ ಅಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ ಅಟ್ಟಿಲಿ ವಾಸ ಆಗಿರೋರನ್ನ ಯಾನು ಮಾಡಲ್ಲ ಆದ್ರೆ ಅಟ್ಟಿ ತಕಳಕ್ಕೆ ಬಂದವ್ರನ್ನ ಅದು ಸುಮ್ಮನೆ ಬುಡಲ್ಲ 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 ಇದನ್ನೆಲ್ಲ ಹೇಳ್ತಿದೀಯಲ್ಲ ನೀ ಯಾರು ನಾನು ಈ ಅಟ್ಟಿ ವಾಚ್ಮನ್ ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗಬೇಕು ನೀನು ವೆಹಿಕಲ್ ಕಳಿಸ್ತೀಯಾ ಅಷ್ಟೇ ತಾನೇ ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು ಚೆನ್ನಾಗಿ ಓಡಿಸ್ತಾನೆ ಅವನು ಮೊನ್ನೆನಾ ಹಾ ಶಿವು ಇರಬೇಕು ಹಾ ಅವನೇ ಅಯ್ಯೋ ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ